ಎಲ್ಲರಿಗೂ ನಮಸ್ಕಾರ. ಬೆಳ್ಳಂಬೆಳಿಗ್ಗೆ ಶಾಕಿಂಗ್ ಸುದ್ದಿ. ಹೌದು, ಮೊನ್ನೆಯಷ್ಟೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಖ್ಯಾತ ನಿರ್ಮಾಪಕ ಮಾಲಾಶ್ರೀವರ ಪತಿ ರಾಮು ಅವರು ಕೊರೋನಾ ಸೋಂಕಿನಿಂದಾಗಿ ಜೀವ ಕಳೆದುಕೊಂಡಿದ್ರು. ಜನಸಾಮಾನ್ಯರಿಗಾದ್ರೆ ಬೆಡ್ ಸಿಗಲ್ಲ, ಆಕ್ಸಿಜನ್ ಸಿಗಲ್ಲ, ಸಾವನ್ನಪ್ಪಿದ್ರು ಅಂತ ಅನ್ಬಹುದು. ಇವರು ದೊಡ್ಡ ಸೆಲೆಬ್ರಿಟಿ, ಜೊತೆಗೆ ಸಾಕಷ್ಟು ದುಡ್ಡು ಕೂಡ ಇದೆ. ಇವರು ಹೇಗೆ ಕೊರೋನಾದಿಂದಾಗಿ ಸಾವನ್ನಪ್ಪಿದ್ರು ಅಂತ ಎಲ್ಲರ ಪ್ರಶ್ನೆಯಾಗಿತ್ತು. ಇದೀಗ ಇವರು ಸಾವನ್ನಪ್ಪಿದ ಎರಡು ದಿನಗಳ ಬಳಿಕ ನಿಜವಾಗಿಯೂ ಇವರು ಸಾವನ್ನಪ್ಪಿದ್ದು ಹೇಗೆ ಅನ್ನುವ ದೊಡ್ಡ ರಹಸ್ಯ ಬಯಲಾಗಿದೆ. ಹೌದು, ರಾಮು ಅವರ ಸಾವಿಗೆ ಕರೋನಾ ಕಾರಣವಲ್ಲ ಎನ್ನುವ ಸ್ಫೋಟಕ ಮಾಹಿತಿ ಇದೀಗ ಲಭ್ಯವಾಗಿದೆ. ಹಾಗಾದ್ರೆ ಇವರು ನಿಜಕ್ಕೂ ಸಾವನ್ನಪ್ಪಿದ್ದು ಹೇಗೆ ನೋಡೋಣ ಬನ್ನಿ. ನೋಡುವ ಮುನ್ನ ದಿಢೀರ್ ಸಾವನ್ನಪ್ಪಿದ ರಾಮು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ನೀವು ಆ ದೇವರಲ್ಲಿ ಕೇಳಿಕೊಳ್ಳೋಣ. 8 ದಿನಗಳ ಹಿಂದೆ ಕರೋನಾ ಪಾಸಿಟಿವ್ ಆಗಿತ್ತು. ಕರೋನಾ ಇದ್ದಿದ್ದು ಕೂಡ ನಿಜ. ಆಗ ತಕ್ಷಣ ಅವರನ್ನ MS ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರಿಗೆ ಸೂಕ್ತ ಚಿಕಿತ್ಸೆಯನ್ನ ಸಹ ನೀಡಲಾಗಿತ್ತು. ಅವರು ಸಹ ಚೇತರಿಸಿಕೊಳ್ತಾ ಇದ್ರು. ಇನ್ನೇನು 2 ದಿನಗಳಲ್ಲಿ ಡಿಸ್ಚಾರ್ಜ್ ಸಹ ಆಗಬೇಕಾಗಿತ್ತು. ಆದ್ರೆ ಈಗ ನೋಡಿದ್ರೆ ದಿಢೀರ್ ಅಂತ April 26 ಸೋಮವಾರದ ರಾತ್ರಿ ಕೊನೆಯುಸಿರೆಳಿದ್ದಾರೆ. ಎಲ್ಲರೂ ಕೂಡ ಕೊರೋನಾ ಪಾಸಿಟಿವ್ ನಿಂದಾಗಿಯೇ ಇವರು ಸಾವನ್ನಪ್ಪಿದ್ರು ಅಂತ ತಿಳ್ಕೊಂಡಿದ್ರು. ಆದ್ರೆ ಇದೀಗ ರಾಮು ಅವರು ಸಾವನ್ನಪ್ಪಿದ್ದು ಕರೋನಾದಿಂದಲ್ಲ ಎಂಬ ಒಂದು ಪತ್ರಿಕೆ ವರದಿ ಮಾಡಿದೆ. ಹೌದು, ಈ ಪತ್ರಿಕೆ ವರದಿ ಮಾಡಿರುವ ಪ್ರಕಾರ ರಾಮು ಅವರು ಕರೋನಾದಿಂದ ಸಾವನ್ನಪ್ಪಿಲ್ಲ, ಬದಲಿಗೆ ಆಸ್ಪತ್ರೆಯವರು ನೀಡಿದ ಊಟದಿಂದಾಗಿ ಫುಡ್ ಪಾಯ್ಸನ್ ಆಗಿ ಅವರು ಸಾವನ್ನಪ್ಪಿದ್ದಾರಂತೆ. ಕರೋನಾ ಇದೀಗ ಎಲ್ಲ ಕಡೆ ಅಬ್ಬರಿಸುತ್ತಿರುವುದರಿಂದ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗ್ತಾ ಇಲ್ಲ, ಬೆಡ್ ಸಿಕ್ಕಿದ್ರು ಕೂಡ ಆಕ್ಸಿಜನ್ ಮತ್ತು ವೆಂಟಿಲೇಟರ್ಗಳು ಸಿಗ್ತಾ ಇಲ್ಲ. ಇಂತಹ ಸಮಯದಲ್ಲೇ ರಾಮು ಅವರು ಕರೋನಾ ಪಾಸಿಟಿವ್ ಆಗಿತ್ತು. 8 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ರಾಮು ಅವರಿಗೆ ಆಸ್ಪತ್ರೆಯಲ್ಲಿ ಕೊಡುತ್ತಿರುವ ಊಟ ಅಷ್ಟಾಗಿ ಹಿಡಿಸಿರಲಿಲ್ಲ. ಒಂದು ಕಡೆ ಕರೋನಾ, ಮತ್ತೊಂದು ಕಡೆ ಮೆಡಿಸನ್, ಮಗದೊಂದು ಕಡೆ ಕೆಟ್ಟ ಊಟ. ಈ ಮೂರರ ಸಮ್ಮಿಶ್ರಣದಿಂದಾಗಿ ರಾಮು ಅವರಿಗೆ ಫುಡ್ ಪಾಯ್ಸನ್ ಆಗಿ ದಿಢೀರ್ ಅಂತ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯವರು ಬರೀ ಕರೋನಾ ಟೆಸ್ಟ್ ಮಾಡದೆ ಬೇರೆ ಟೆಸ್ಟ್ಗಳನ್ನು ಮಾಡಿದರೆ ರಾಮು ಅವರು ಬದುಕುತ್ತಿದ್ದರು ಅಂತ ಈ ಪತ್ರಿಕೆ ವರದಿ ಮಾಡಿದ್ದು. ಆಸ್ಪತ್ರೆಯವರು ಮಾತ್ರ ಇದೀಗ ಸತ್ಯವನ್ನ ಹೇಳಬೇಕಾಗಿದೆ. ಕರೋನಾ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರೋದ್ರಿಂದ ಆಸ್ಪತ್ರೆಗಳಲ್ಲಿ ನಡೆಯಬಾರದು ನಡೆಯುತ್ತಿದೆ. ರಾಮು ಅವರ ವಿಚಾರದಲ್ಲೂ ಕೂಡ ಹಾಗೆ ಆಗಿರಬಹುದಾ? ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ನ ಮೂಲಕ ತಿಳಿಸಿಕೊಡಿ. ಧನ್ಯವಾದಗಳು.